ನನ್ನ ಎಮ್ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಂದಿದ್ದೇನೆ. ಇವತ್ತು ಜನಗಳ ಮುಂದೆ ಮತ್ತೆ ಓಡಲಿಕ್ಕೆ ನಾನು ತಯಾರಿದ್ದೇನೆ. 17ನೇ ತಾರೀಕು ನಾಮಿನೇಷನ್ ಸಾಂಕೇತಿಕವಾಗಿ ನಾನು ನಾಮಿನೇಷನ್ ಕೊಡ್ತಾ ಇದ್ದೇನೆ. ಮತ್ತೆ 19ನೇ ತಾರೀಕು ತಾಲೂಕಿನಾದ್ಯಂತ ಎಲ್ಲ ಅಭಿಮಾನಿ ಬಂಧುಗಳು ಮತದಾರರ ಒಂದು ಸಮದಲ್ಲಿ ದೊಡ್ಡ ಮೆರವಣಿಗೆ ಮುಖಾಂತರ ಒಂದು ನಾಮಿನೇಷನ್ ಸಲ್ಲಿಸ್ತೇನೆ. ಅದಕ್ಕೆ ತಾಲೂಕಿನ ಎಲ್ಲ ಜನತೆ ಬಂದು ಸಹಕಾರ ಮಾಡಬೇಕು. ಆ ಮೆರವಣಿಗೆ ಭಾಳ 2 ಬಾರಿ ನಾನು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಈ ತಾಲೂಕಿನ ಜನತೆ ನನ್ನನ್ನು ಅತ್ಯಂತ ಹೆಚ್ಚಿನ ಒಂದು ಮೆರವಣಿಗೆ ಜನಸಂದಣಿಯ ಮುಖಾಂತರ ಮೆರವಣಿಗೆ ಮಾಡಿಸಿ ನಾಮಿನೇಷನ್ ಮಾಡಿಸಿರ್ತಕ್ಕಂಥದ್ದು ಇತಿಹಾಸ ಆಗಿದೆ. ಅದೇ ರೀತಿ ಈ ಬಾರಿ ಕೂಡ ಅತ್ಯಂತ ಹೆಚ್ಚಿನ ಅಭಿಮಾನಿಗಳು, ಕಾರ್ಯಕರ್ತ ಬಂಧುಗಳು, ಮುಖಂಡರುಗಳು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರುಗಳು ಆಗಮಿಸಿ ಆ ಒಂದು ಮೆರವಣಿಗೆ ಭಾಗಿಯಾಗಿ ಆ ನಾಮಪತ್ರ ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ತಾವು ಸಾಕ್ಷಿಯಾಗಬೇಕು. ಮತ್ತು ಇಡೀ ರಾಜ್ಯಕ್ಕೆ ಸಂದೇಶವನ್ನು ಕೊಡಬೇಕು. ನಮ್ಮ ಮನೆ ಮಗನ ನಾವು ಕೈ ಬಿಡಲ್ಲ. ಮತ್ತು ನಮ್ಮ ಮನೆ ಮಗ ಆರ್ಶಂಕರನ್ನು ಗೆಲ್ಲಿಸಿ ಕಳಿಸ್ಕೊಡ್ತೀವಿ ಅಂತ ಸಂದೇಶವನ್ನು ನೀಡಬೇಕು. ನಾನು ಕೂಡ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ತಾಲೂಕಿನ ಜನತೆಯಲ್ಲಿ, ಎಲ್ಲ ನಮ್ಮ ಮುಖಂಡರಲ್ಲಿ, ಕಾರ್ಯಕರ್ತ ಬಂಧುಗಳಲ್ಲಿ. ಮತ್ತು ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ನನಗೆ ಭಾಳ ಮುಖ್ಯ. ಹಿಂದೆ ತಾವು ಏನು ಸತತವಾಗಿ 11 ವರ್ಷಗಳ ಕಾಲ ನನ್ನ ಜೊತೆ ಇದ್ದು ನನ್ನ ನೋವು ನನ್ನಲ್ಲಿ ಸೋಲು ಗೆಲುವಿನಲ್ಲಿ ಭಾಗಿಯಾದಂಥ ತಾವೆಲ್ಲ ನನ್ನನ್ನು ಬೆಂಬಲಿಸಬೇಕು. ಮತ್ತು ನಿಮಗಾಗಿ ನಾನು ರಾಜಕಾರಣ ಮಾಡ್ತಾ ಇದ್ದೇನೆ. ನಾನು ಎಲ್ಲವನ್ನು ಅನುಭವಿಸಿದ್ದೇನೆ. ಎಮ್ ಎಲ್ ಸಿ ಆಗಿದ್ದೇನೆ, ಎಮ್ ಎಲ್ ಎ ಆಗಿದ್ದೇನೆ, ಮತ್ತು ಮಂತ್ರಿ ಕೂಡ ಆಗಿದ್ದೇನೆ. ಇವತ್ತು ನಿಮಗೆ ಅವಸರ ನಾನು ರಾಜಕಾರಣ ಮಾಡ್ತಾ ಇದ್ದೇನೆ. ಇವತ್ತು ಈ ತಾಲೂಕಿನ ಅಭಿವೃದ್ಧಿ ಮುಖ್ಯ. ಯಾಕಂದರೆ ಈಗ ಎರಡೂ ಪಕ್ಷದ ಏನು ಅಭ್ಯರ್ಥಿಗಳನ್ನ ನೋಡಿದ್ರೆ ಇವತ್ತು ಭಾಳ ಜನರಿಗೆ ಬೇಡವಾದತಕ್ಕಂಥ ಅಭ್ಯರ್ಥಿಗಳನ್ನ ಎರಡೂ ರಾಷ್ಟ್ರೀಯ ಪಕ್ಷಗಳು ನೀಡಿರ್ತಕ್ಕಂಥದ್ದು ಇದು ಯಾರು ಸಹಿಸಲಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಈ ತಾಲೂಕಿನ ಜನತೆ ಈಗಾಗಲೇ ಮಾತಾಡ್ತಾ ಇದ್ದಾರೆ. ಹಾಗಾಗಿ ನನ್ನನ್ನು ಕೈ ಹಿಡಿಬೇಕು. ನಿಮಗಾಗಿ ಇನ್ನೂ 3.5 ವರ್ಷಗಳ ಕಾಲ ನಾನು ಎಮ್ ಎಲ್ ಸಿ ಆಗಿ ಶಾಸಕನಾಗಿ ಇರ್ಬೋದಾಗಿತ್ತು. ಆದರೆ ಈಗಿರ್ತಕ್ಕಂಥ ಶಾಸಕನ ಅವ್ಯವಹಾರಗಳು, ಅಕ್ರಮಗಳು, ಮತ್ತು ಓ ಸಿ ಇಸ್ಪೀಟು, ಜೂಜು, ಮರಳು ಮಾಫಿಯಾ, ವೇಷವಾಟಿಕೆ ಎಲ್ಲವನ್ನು ಯಾವುದು ಎಗ್ಗಿಲ್ಲದೆ ಯಾವುದು ಮಾಡಬಾರ್ದು ಅವೆಲ್ಲ ನೀಚತನವನ್ನು ಪ್ರದರ್ಶನ ಮಾಡಿರ್ತಕ್ಕಂಥದ್ದು, ನಡ್ಕೊಂಡಿರ್ತಕ್ಕಂಥ ರೀತಿ ನೀತಿಗಳು, ಗುಂಡ ಇದ್ದಮ್ಮು ಆರ್ಶಂಕರ್ ಗೆದ್ದರೆ ಗುಂಡ ಮಾಡ್ತಾರೆ, ರೌಡಿದ ಮಾಡ್ತಾರೆ ಅಂತ ಅವನ್ನೆಲ್ಲವನ್ನು ಈತನೆ ಮಾಡಿ ತೋರಿಸ್ಬಿಟ್ಟ ಅಂತಕ್ಕಂಥ ಮಾತನ್ನು ಹೇಳ್ತಾ ವಕೀಲರನ್ನು ಬಿಡಲಿಲ್ಲ. ಮತ್ತು ಮೊನ್ನೆ ಪಟಾಕಿ ಟಿಕೆಟ್ ಸಿಕ್ಕಿದ್ದೆ ಗೆದ್ದಂಥ ಸಂಭ್ರಮ ಆಚರಣೆ ಮಾಡಿರ್ತಕ್ಕಂಥದ್ದು ಇದಕ್ಕೆ ಪಾಠ ಕಲಿಸ್ತಾರೆ. ನಮ್ಮ ಮತದಾರ ಬಂಧುಗಳು, ತಾಯಂದಿರು, ಅಕ್ಕ ತಂಗಿಯರು ಮತ್ತು ಮತ್ತೆ ಮುಖಂಡರುಗಳು, ಕಾರ್ಯಕರ್ತರ ಬಂಧುಗಳು 13ನೇ ತಾರೀಕು ಪಟಾಕಿ ಹೊಡೆದೇ ಹೊಡಿತಾರೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ವಿಜಯದ ಮಾಲೆ ಆರ್ಶಂಕರ್ ಕೊಳ್ಳೆಗೆ ಅವತ್ತು ಜನತೆ ಆಗ್ತಾರೆ ಅಂತಕ್ಕಂಥದ್ದು ನನಗೆ ನಂಬಿಕೆ ವಿಶ್ವಾಸ ಇದೆ. ಹಾಗಾಗಿ ಇವತ್ತು ಒಳ್ಳೆ 4.5 ವರ್ಷಗಳ ಕಾಲ ಈತ ಒಳ್ಳೆತನವಾಗಿ ನಡ್ಕೊಂಡಿದ್ದರೆ, ಒಳ್ಳೆ ರಾಜಕಾರಣ ಮಾಡಿದರೆ ನಾನು ಇನ್ನೂ ಎಮ್ ಎಲ್ ಸಿ ಆಗಿ ಮುಂದುವರೆದು ನಾನು ಸಹಕಾರ ಮಾಡ್ತಾ ಇದ್ದೆ. ಇವತ್ತು ಯಾರಿಗೂ ಹೊಣೆ ಹಾಕಿದೆ 9 ಜನ ಅಭ್ಯರ್ಥಿಗಳು ಇಲ್ಲಿ ಆಕಾಂಕ್ಷಿಗಳು, ನಾವು ಕೂಡ ವಿರೋಧ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು, ಇದನ್ನ ಟಿಕೆಟ್ ಕೊಟ್ಟಿದ್ದೆ ಆದರೆ ನಾವು ಸೋಲಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಕೂಡ ಧಿಕ್ಕರಿಸಿ ಎಲ್ಲವನ್ನು ಗಾಳಿಗೆ ತೂರಿ ಇವತ್ತು ಅದೇ ಅರುಣಕುಮಾರ್ಗೆ ಮಣೆ ಹಾಕಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಎಲ್ಲ ಕಾರ್ಯಕರ್ತರಲ್ಲಿ, ಈ ತಾಲೂಕಿನ ಜನತೆಯಲ್ಲಿ, ಎಲ್ಲ ಪಕ್ಷದ ಮುಖಂಡರಲ್ಲಿ ನೋವನ್ನು ತಂದಿದೆ. ವಿಶೇಷವಾಗಿ ನಾನು ಕೂಡ ಸಿಡಿದೆದ್ದು ಆಚೆ ಬಂದಿರತಕ್ಕಂಥದ್ದು ಇದು ಮಾಡತಕ್ಕಂಥ ಅನ್ಯಾಯ, ಅಕ್ರಮ, ಮೋಸ, ದಗ, ವಂಚನೆ ಇದು ಮಾಡಬಾರ್ದೆಲ್ಲ ಏನು ಮಾಡಿದ್ದಾನೆ ಅದಕ್ಕೆ ಪ್ರತೀಕಾರವಾಗಿ ಈ ತಾಲೂಕನ್ನು ಉಳಿಸ್ಕೊಳ್ಬೇಕು, ಈತನ ಕಪಿಮುಷ್ಟಿಯಿಂದ ತಪ್ಪಿಸ್ಬೇಕು. ಮತ್ತೆ ಇದ್ರ ಕೈಗೆ ಅಧಿಕಾರ ಹೋದರೆ ಇನ್ನೆಂದೆಂದು ಇಲ್ಲಿ ಯಾರಿಗೆ ಉಳಿಗಾಲ ಇಲ್ಲ. ಎಲ್ಲರೂ ಒಂದು ಜಾತಿ ಜಾತಿ ಮಧ್ಯೆ ತಂದಿರ್ತಕ್ಕಂಥದ್ದು, ಎಸ್ ಸಿ ಎಸ್ ಟಿ ಕೇಸ್ ಹಾಕಿಸ್ತಕ್ಕಂಥದ್ದು, ಮತ್ತು ಆಲ ರೌಡಿಸಮ್ ಮಾಡೋದು, ಕುಡಿಸೋದು, ಎಲ್ಲರನ್ನು ಎತ್ಕಟ್ಟೋದು ಇವೆಲ್ಲ ನಿಲ್ಲಬೇಕಾದ್ರೆ ಮತ್ತೆ ಆರ್ಶಂಕರ್ ಅಧಿಕಾರಕ್ಕೆ ಬಂದರೆ ಮಾತ್ರ ಸಾಧ್ಯ.
ಹಂಗಾಗಿ ನೀವು ಆಶೀರ್ವಾದ ಮಾಡಿ ಮತ್ತೆ ಪತ್ರಕರ್ತರನ್ನು ಬಿಟ್ಟಿಲ್ಲ. ಪತ್ರಕರ್ತರ ಮೇಲೂ ಕೂಡ ಹಲ್ಲೆ ಮಾಡಿಸಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥ ಈತ ದುಡ್ಡಿದ್ರೆ ಕೊಂಡ್ಕೊಬೋದು. ಏನು ಅವತ್ತು ಕತ್ಲ ರಾತ್ರಿಯಲ್ಲಿ 1,000 ರೂಪಾಯಿ ಕೊಟ್ಟು ಓಟ್ ಹಾಕಿಸ್ಕೊಂಡಿದ್ದು ಅವ್ರಿಗೆ ಬಂದಲ್ಲಿ ಕುಡಿತಾ ಇರ್ತದೆ ಇರ್ಬೋದು. ಮತ್ತೆ ನಾನು ದುಡ್ಡು ಕೊಟ್ರೆ ಜನರು ಓಟ್ ಹಾಕ್ತಾರೆ ನನ್ನ ಗೆಲ್ಲಿಸ್ತಾರೆ ಅಂತಕ್ಕಂಥ ಜನ ಇವತ್ತು ಭಾಳ ಪ್ರಬುದ್ಧಿದ್ದಾರೆ. ಎಲ್ಲ ಜನ ಬುದ್ಧಿವಂತರಿದ್ದಾರೆ. ಓಟ್ ದುಡ್ಡು ಕೊಟ್ಟಿರ್ಬೇಕಾದ್ರೆ ಈಸ್ಕೊಳ್ತಾರೆ, ಆದರೆ ಓಟ್ ಯಾರಿಗೆ ಬೇಕಾದ್ರೆ ಅವ್ರಿಗೆ ಹಾಕ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆತನವಾಗಿ ನಾನು 11.5 ವರ್ಷಗಳ ಕಾಲ ಗುಡಿ ಗುಂದ ಅಂತ ದುಡ್ಡು ಕೊಟ್ಟಿದ್ದೀನಿ. ಎಲ್ಲ ಈ ಜಾತಿ ಆ ಜಾತಿ ಅಂದರೆ ಎಲ್ಲರನ್ನೂ ಸಮನಾಗಿ ಕಂಡಿದ್ದೀನಿ. ನಾನು ಏನೇ ಕಳಿಸಿದ್ರು ಪ್ರತಿ ಮನೆಗೆ ಕೊಟ್ಟಿದ್ದೀನಿ. ದಾನ ಧರ್ಮ ಮಾಡಿದ್ದೀನಿ. ನನ್ನ ಆಸ್ತಿ ಮಾರಿ ನಾನು ದಾನ ಧರ್ಮ ಮಾಡಿದ್ದೀನಿ. ಆಸ್ತಿ ಮಾರಿ ನಾನು ರಾಜಕಾರಣ ಮಾಡಿದ್ದೀನಿ. ಈತ ಏನು ನಿನ್ನೆ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇತ್ತು, ಏನು ಲಾರಿ ಮೇಲೆ 3 ಕಡೆ ಫೈನಾನ್ಸ್ ತಗೊಂಡಿರ್ತಕ್ಕಂಥ ಒಬ್ಬ ನೀಚ ರಾಜಕಾರಣಿ ಇವತ್ತು ಎಲ್ಲರನ್ನ ಕೊಂಡ್ಕೊಳ್ತಕ್ಕಂಥ ಕೆಪಾಸಿಟಿ. ಆರ್ ಶಂಕರ್ನು 5 ಕೋಟಿ ಕೊಟ್ಟು ಸರ್ಸಕ್ಕೆ ಜಾರಕಿಹೊಳಿ ಹತ್ರ ಮಾತಾಡಿದ್ದೀನಿ ಮನುಷ್ಯ. ನನ್ನನ್ನು ಕೂಡಿ ಕರೆದು ಒಂದ್ಸರಿ ನೀನು ಚುನಾವಣೆ ಸ್ಪರ್ಧೆ ಮಾಡೋದಾದ್ರೆ ಹೇಳು, ನಾನು ಹಿಂದೆ ಸರ್ಕೊಂತೀನಿ. ಇಲ್ಲಾದ್ರೆ ನೀನು ಮಾಡೋದಾದ್ರೆ ನಾನು ಹಿಂದೆ ಸರಿತೀನಿ. ಆದರೆ ನನಗೆ ಅವಕಾಶ ಮಾಡಿಕೊಡು, ನೀನು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂತಕ್ಕಂಥ ಮಾತು ಹೇಳಿರ್ತೀನಿ. ನನ್ನನ್ನೇ ಕೊಂಡ್ಕೊಳ್ಳತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ಒಬ್ಬ ನೀಚ ರಾಜಕಾರಣಿ. ಯಾಕಂದರೆ ನನಗೆ ಬೇಕಾಗಿರೋ ದುಡ್ಡಲ್ಲ, ನಿನ್ನ ಇದಲ್ಲ, ಆದರೆ ನನಗೆ ಬೇಕಾಗಿರೋ ನನ್ನ ತಾಲೂಕಿನ ಜನತೆ, ತಾಲೂಕಿನ ಸೇವೆ ಮಾಡೋದೇ ನನ್ನ ಧರ್ಮ. ಇನ್ನೂ ನನ್ನ ಯೋಜನೆಗಳು ಭಾಳಷ್ಟಿದೆ, ನನ್ನ ಕನಸು ಭಾಳಷ್ಟಿದೆ. ರಾಣಿಬೆನ್ನೂರಿನ ಮಾದರಿ ಕ್ಷೇತ್ರ ಮಾಡ್ತೀನಿ ಅಂತ ಹೇಳಿದೆ, ಈಗಾಗಲೇ ಅದು ಒಂದು ಹಂತಕ್ಕೆ ಬರ್ತಾ ಇದೆ. ಇನ್ನು ಕನಸು ಭಾಳ ಇದೆ, ಭಾಳ ಅಭಿವೃದ್ಧಿ ಆಗ್ತಕ್ಕಂಥದ್ದು ಆಗಬೇಕು. ಅದಕ್ಕೋಸ್ಕರ ನಾನು ರಾಜಕಾರಣ ಮಾಡ್ತಾ ಇದ್ದೀನಿ. ನಾನು 3.5 ವರ್ಷಗಳ ಕಾಲ MLC ಇದ್ದರೂ ಕೂಡ ಅದನ್ನು ಧಿಕ್ಕರಿಸಿ ಇಂಥ ಒಬ್ಬ ನೀಚನ ಕೈಯಲ್ಲಿ ಮತ್ತೆ ತಾಲೂಕು ಹೋಗಬಾರ್ದು. ಮತ್ತೆ ಇವತ್ತು ಇನ್ನೊಂದು ಕಾಂಗ್ರೆಸ್ನ ಅಭ್ಯರ್ಥಿ ಕೂಡ ಏನು ಒಳ್ಳೆ ಅಭ್ಯರ್ಥಿ ಅಲ್ಲ ಅಂತಕ್ಕಂಥ ತಾಲೂಕಿನ ಜನತೆ ಈಗಾಗಲೇ ಮಾತಾಡ್ತಾ ಇದ್ದಾರೆ. ಇವತ್ತು ಉಳಿದಿರ್ತಕ್ಕಂಥದ್ದು ಆರ್ ಶಂಕರೇ ಅಂತಕ್ಕಂಥದ್ದು ಗೊತ್ತಿದೆ. ನಾನು ಪ್ರಾರ್ಥನೆ ಮಾಡ್ತೀನಿ, ನನಗೆ ಒಳ್ಳೆತನ ಇದ್ದರೆ, ನಿಮ್ಗೆ ಒಳ್ಳೆ ಸೇವೆ ಮಾಡಿದರೆ ನನ್ನನ್ನು ಆಶೀರ್ವಾದ ಮಾಡಿರಿ. ಇಲ್ಲ ನನಗಿಂತ ಬೇರೆಯವ್ರು ಉತ್ತಮ ಅನಿಸಿದ್ರೆ ಅವ್ರಿಗೆ ಓಟ್ ಹಾಕಿರಿ ಅಂತಕ್ಕಂಥದ್ದು ನೇರವಾಗಿ ಹೇಳ್ತೀನಿ. ಯಾಕಂದರೆ ಎಲ್ಲರೂ ನನಗೆ ಓಟ್ ಹಾಕಿರಿ ನನಗೆ ಓಟ್ ಹಾಕ್ತೀನಿ ಅಂತಾರೆ. ಆದರೆ ಅವ್ರ ಸ್ವಾರ್ಥಕ್ಕೆ ಮಾತ್ರ ಕೇಳ್ತಾರೆ. ನಾನು ರಾಜಕಾರಣ ಮಾಡ್ತಾ ಇರೋದು ಈ ತಾಲೂಕಿನ ಅಭಿವೃದ್ಧಿ. ಪ್ರತಿಯೊಂದು ಮನೆ ಮಗನಾಗಿ ಕೆಲಸ ಮಾಡಬೇಕು, ಪ್ರತಿ ಮನೆಯಲ್ಲಿ ಆರ್ ಶಂಕರ್ ಇರಬೇಕು ಅನ್ನೋ ಭಾವನೆಯಿಂದ ನಾನು ಮಾಡ್ತಾ ಇದ್ದೀನಿ. ಹೊರತು ನಾನು ನನ್ನ ಸ್ವಂತಕ್ಕೆ ಆಗಿ ಅಲ್ಲ, ನನ್ನ ದುಡಿಮೆಯನ್ನು ಒಂದು ಪಾಲು ಈ ತಾಲೂಕಿನ ಜನತೆಯ ಅಭಿವೃದ್ಧಿಗೆ ಮತ್ತು ತಾಲೂಕಿನ ಅಭಿವೃದ್ಧಿಗೆ ನಾನು ಮೀಸಲಿಡ್ತೇನೆ. ನನ್ನ ಕೊನೆ ಉಸಿರು ತನಕ ನಿಮ್ಮ ಸೇವೆ ಮಾಡ್ತೇನೆ. ಜೊತೆಗೆ ಎಲ್ಲ ಕಡೆ ಶಾಲೆಗಳನ್ನು ತೆಗೆದಿರ್ತಕ್ಕಂಥದ್ದು ಈಗಾಗಲೇ 5.5-6 ಎಕರೆ ಜಾಗವನ್ನು ಅಲ್ಗೇರಿ ರೋಡಲ್ಲಿ ಹಿಡಿದಿದ್ದೇನೆ. ಈ ಕೊರೋನಾ ಅವೆಲ್ಲ ಬಂದ ಒಂದು ಸಂದರ್ಭದಲ್ಲಿ ಎಲ್ಲವೂ ವ್ಯತ್ಯಾಸದಿಂದ ಅವು ಮಾಡಲಿಕ್ಕಾಗಿಲ್ಲ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಕಡೆ ಉತ್ತಮವಾದ ಶೈಕ್ಷಣಿಕ ಒಂದು ಶಾಲೆಗಳನ್ನು ನಾನು ತೆರೆಯುತ್ತೇನೆ. ಈ ತಾಲೂಕಿನ ಮನೆಮಗನಾಗಿ ದುಡಿತೇನೆ. ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಈಗಾಗಲೇ ನಾನು ನಿನ್ನೆ ರಾಜೀನಾಮೆ ಕೊಟ್ಟು ಬಂದಿದ್ದೇನೆ. 17ನೇ ತಾರೀಕು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸ್ತೇನೆ. 19ನೇ ತಾರೀಕು ಬಹಳ ಅಭೂತಪೂರ್ವವಾದ ಮೆರವಣಿಗೆ ಮುಖಾಂತರ ನೀವೆಲ್ಲರೂ ಆ ಮೆರವಣಿಗೆಗೆ ಪಾಲ್ಗೊಳ್ಬೇಕು. ಮತ್ತು ಎಲ್ಲ ಹಿರಿಯರು ಕಿರಿಯರು ಮತ್ತು ತಾಯಂದಿರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನನ್ನ ಕಾರ್ಯಕರ್ತ ಬಂಧುಗಳು ಅಭಿಮಾನಿ ಬಂಧುಗಳು ಮುಖಂಡರುಗಳು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವತ್ತು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಹಿಂದೆಂದು 2 ಬಾರಿ ಕೂಡ ಸುಮಾರು 30-40 ಸಾವಿರ ಮತದಾರರು ಬಂದು ಅವತ್ತು ನಾಮಿನೇಷನ್ ಸಲ್ಲಿಸಿರ್ತಕ್ಕಂಥ ಮಾಡಿದ್ದೇನೆ. ಈಗಲೂ ಕೂಡ ರಾಜ್ಯಕ್ಕೆ ಗೊತ್ತಾಗಬೇಕು ಆ ರೀತಿ ನಾಮಿನೇಷನ್ಗೆ ತಾವೆಲ್ಲ ಬಂದು ಸಹಕಾರ ಮಾಡಬೇಕು ಅಂತ ಮನವಿ ಮಾಡ್ತೇನೆ. ಎಲ್ಲರಿಗೂ ಬಂದರು, ನಮಸ್ಕಾರ. ಸರ್, ಈಗ ಕ್ಷೇತ್ರ ಅಭ್ಯರ್ಥಿಯಾಗಿ ಆರ್ ಶಂಕರ್ ಅವರು ನಮಗೇನು ಎಫೆಕ್ಟ್ ಆಗಲ್ಲ, ಅವರು ನಮಗೆ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಪತ್ರಿಕೆಗಳನ್ನು ಪ್ರಿಂಟ್ ಆಗಿ ಬಂದಿದ್ದ ಅಲ್ಲಿ ಶಾಸಕರು ಹಂಗೆ ಹೇಳಿದ್ರು, ಅದ್ರ ಬಗ್ಗೆ ಹೇಳೋದಾದ್ರೆ ಅವರು ಇವತ್ತು ಎಫೆಕ್ಟ್ ಆಗಲ್ಲ, 3ನೇ ತರಗತಿ ಇದೆ.